2017, a house program lecture for the Mangalore devotees. ಅನುವಾದ ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಇದರ ಭಾವಾರ್ಥ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ. ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಪರಮಪ್ರಭು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು, ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ಪ್ರತಿಯೊಬ್ಬನೂ ಪರಮಗತಿಗೆ ಅರ್ಹನೇ. ಶ್ರೀಮದ್ ಭಾಗವತದಲ್ಲಿ ಚಂಡಾಳರಂತಹ ನಾಯಿಗಳನ್ನು ತಿನ್ನುವವರು ಅತ್ಯಂತ ಕೀಳಾದವರು ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಎಂದು ಹೇಳಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದವೆಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳವಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಈ ಪರಮ ಗುಹ್ಯ ಜ್ಞಾನ ಈ ಒಂದು ಅಧ್ಯಾಯದಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ, ಯಾರೇ ಆಗಲಿ ನನ್ನ ಆಶ್ರಯ ಪಡೆದ್ರೆ ಅವರು ಪರಮಗತಿಯನ್ನು ಪಡೆಯಬಲ್ಲರು. ಯಾವುದಕ್ಕೂ ನನ್ನ ಭಗವಂತ ಹೇಳ್ತಾನೆ ನನ್ನ ಆಶ್ರಯವನ್ನು ಪಡೆಯಬೇಕು ಅಂತೇಳಿ. ಯಾವತ್ತು ನನ್ನ ಜೀವಾತ್ಮ ಭಗವಂತನ ಆಶ್ರಯಕ್ಕೋಸ್ಕರ ಹಾತೊರೆಯುತ್ತದ ಆವಾಗ ಭಗವಂತ ಕೂಡ ಅಂತಹ ಭಕ್ತನ ಮೇಲೆ ಕರುಣೆಯನ್ನು ತೋರಿಸ್ತಾನೆ. ಆ ಭಕ್ತನಿಗೆ ಎಷ್ಟೊಂದು ಅವನನ್ನು ಭಗವಂತನು ನೋಡ್ಬೇಕೆಂಬ ಆ ಪ್ರೀತಿ, ಅವನ ಮೇಲೆ ಅವನ ದರ್ಶನ ಮಾಡಬೇಕು, ಅವನ ಅನುಗ್ರಹವನ್ನು ಹೊಂದಬೇಕೆಂಬ ಆಶೆ ಎಷ್ಟಿರಬೇಕಿರ್ತದ, ಅದೇ ರೀತಿಯಲ್ಲಿ ಭಗವಂತನಿಗೆ ಕೂಡ ತನ್ನ ಭಕ್ತನನ್ನು ನೋಡಬೇಕು, ಅವನೊಂದಿಗೆ ಮಾತಾಡಬೇಕು, ಅವನೊಂದಿಗೆ ವ್ಯವಹರಿಸಬೇಕು. ಅವನಂದ್ರೆ ವ್ಯವಹಾರ ಅಂದ್ರೆ ಭೌತಿಕವಾದ ವ್ಯವಹಾರ ಅಲ್ಲ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸ್ಪಂದಿಸಬೇಕೆಂಬ ಆಶೆ ಆಕಾಂಕ್ಷೆ ಭಗವಂತನಲ್ಲೂ ಇರ್ತದೆ. ಭಗವಂತ ಎಂಬುದು ಅದು ಕೇವಲ ಒಂದು ವರ್ಗದವರಿಗೋಸ್ಕರ ಮೀಸಲಾಗಿದ್ದಂತಹ ವಸ್ತು ಅಲ್ಲ. ಭಗವಂತ ಕೇವಲ ಒಂದು ಬ್ರಾಹ್ಮಣ ವರ್ಗದವರಿಗೇನೆ ಇರುವುದು ಅಥವಾ ಉನ್ನತ ವರ್ಗದವರಿಗೋಸ್ಕರ ಮೀಸಲ್ಪಟ್ಟಂತಹ ಒಂದು ವಸ್ತು ಅಲ್ಲ. ಅದು ಈ ಜಗತ್ತಿನ ಈ ಭುವನ ಬ್ರಹ್ಮಾಂಡದ ಪ್ರತಿಯೊಬ್ಬ ಜೀವರಾಶಿಗೂ ಜೀವರಾಶಿಗೆ ಎಲ್ಲರಿಗೂ ಅಗತ್ಯವಂತಹ ಅಥವಾ ಪ್ರತಿಯೊಬ್ಬರು ಅನುಭವಿಸಬೇಕಾದಂತಹ ಒಂದು ವಸ್ತು. ಹೇಗೆ ಸೂರ್ಯನ ಕಿರಣಗಳು ಅಥವಾ ಸೂರ್ಯ ಬಂದು ಕೇವಲ ಒಂದು ಪ್ರಾಂತ್ಯಕ್ಕಾಗಲಿ, ಒಂದು ದೇಶಕ್ಕಾಗಲಿ, ಒಂದು ಊರಿಗಾಗಲಿ ಮೀಸಲಾಗದೆ ಪ್ರತಿಯೊಬ್ಬನಿಗೂ ಅವ ಮೀಸಲಾಗಿದ್ದಾನೆ, ಪ್ರತಿಯೊಬ್ಬನಿಗೂ ಬೆಳಕನ್ನು ಕೊಡ್ತಿದ್ದಾನೆ. ಹಾಗೆ ಭಗವಂತ ಕೂಡ ಪ್ರತಿಯೊಬ್ಬನಿಗೋಸ್ಕರ ಇರುವವ. ಯಾರಾದ್ರೂ ಜೀವನದಲ್ಲಿ ತಾನು ಕಷ್ಟಪಡ್ತಿದ್ದೇನೆ ಅಥವಾ ತಾನು ಜೀವನದಲ್ಲಿ ಎಷ್ಟೋ ನೋವನ್ನು ಅನುಭವಿಸುತ್ತಿದ್ದೇನೆ, ಹಾಗೆ ಕೆಲವರು ಒಂದು ಆ ನೋವಿನಲ್ಲಿ ಅಥವಾ ಮಾನಸಿಕ ದುಃಖದಲ್ಲಿ ಎಲ್ಲ ಹೇಳ್ತಾರೆ ಅದು ದೇವರೇ ಇಲ್ಲ ಅಂತೇಳಿ. ಆದ್ರೆ ಅದು ಸುಳ್ಳ. ಯಾವತ್ತು ಕೂಡ ದೇವರು ಇದ್ದಾನೆ, ನಾವು ದೇವರ ಬಳಿಗೆ ಹೋಗ್ಲಿಲ್ಲ, ಅದು ವಾಸ್ತವ ನಿಜವಾದ ವಿಷಯ. ಒಮ್ಮೆ ಒಬ್ಬ ಕ್ಷೌರಿಕ ಬಾರ್ಬರ್ ಒಂದು ಸೆಲೂನಿಗೆ ಒಬ್ಬ ಆಸ್ತಿಕ ಹೋದ. ಆ ಸೆಲೂನಲ್ಲೊಬ್ಬ ನಾಸ್ತಿಕ ಕೂತಿದ್ದಾನೆ, ಇದು ನಾಸ್ತಿಕ ಆ ಸೆಲೂನಲ್ಲಿ ಇದು ಮಾಡ್ತಾನೆ, ಕೆಲಸ ಮಾಡ್ತಿದ್ದಾನೆ. ಹಾಗೆ ಆ ನಾಸ್ತಿಕ ತಲೆ ಕೂದಲನ್ನು ಕಟ್ ಮಾಡ್ಲಿಕ್ಕೆ ಅಂತ ಹೋದವ ನಾಸ್ತಿಕ, ಆ ಕೂದಲ ತೆಗೆಯುವ ಬಂದು ಅವ ಕ್ಷೌರಿಕ ಬಂದು ಆ ಅಂಗಡಿದು ಕೆಲಸ ಮಾಡುವವ ಬಂದು ನಾಸ್ತಿಕ, ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅವನು ಮಾತಾಡಿ ಇಬ್ಬರು ಮಾತುಕತೆ, ಜನರಲ್ಲಿ ಹೆಚ್ಚು ಮಾತುಕತೆ ನಡೆಯುತ್ತದೆ ಬಾರ್ಬರ್ ಶಾಪ್ ಅಲ್ಲಿ ಸೆಲೂನಲ್ಲಿ ಮಾತಾಡ್ತಾ ಇರ್ತಾರೆ. ಅವರಿಗೂ ಟೈಮ್ ಪಾಸ್ ಆಗ್ತದೆ, ಇವರಿಗೂ ಟೈಮ್ ಪಾಸ್ ಆಗ್ತದೆ, ಇಬ್ಬರು ಮಾತಾಡ್ತಾ ಇರ್ತಾರೆ. ಆವಾಗ ಅವ ಹೇಳ್ತಾನೆ, ಅರೆ ಈ ಪ್ರಪಂಚದಲ್ಲಿ ದೇವರಿಲ್ಲಪ್ಪ,
ಒಂದು ವೇಳೆ ದೇವರಿದ್ರೆ ಯಾಕೆ ಕೆಲವೊಂದು ಊರಲ್ಲಿ ಮಳೆನೇ ಇಲ್ಲ, ಕೆಲವೊಂದು ಊರಲ್ಲಿ ವಿಪರೀತ ಮಳೆ, ಕೆಲವು ಊರಲ್ಲಿ ಅನ್ನ ತಿನ್ಲಿಕ್ಕೆ ಅನ್ನ ಇಲ್ಲ, ಕೆಲವು ಊರಲ್ಲಿ ಬೇರೆ ಬೇರೆ ಸಮಸ್ಯೆಗಳು. ದೇವರು ಒಂದು ವೇಳೆ ಇದ್ದಿದ್ರೆ ಈ ರೀತಿ ಸಮಸ್ಯೆಗಳಲ್ಲಿ ಯಾಕೆ ಉಂಟಾಗ್ತದೆ? ಎಲ್ಲಿ ಎಷ್ಟೊಂದು ಆಸ್ಪತ್ರೆಗಳು, ಎಷ್ಟೊಂದು ಸಮಸ್ಯೆ ಜೀವನದಲ್ಲಿ ಅಥವಾ ಮನುಷ್ಯನ ಶರೀರದಲ್ಲೇ ಯಾಕೆ ಇದೆಲ್ಲ ಉಂಟಾಗ್ತದೆ? ಒಂದು ವೇಳೆ ದೇವರಿದ್ರೆ ಎಲ್ಲರಿಗೂ ಅನುಗ್ರಹ ಮಾಡ್ಬೇಕಲ್ಲ, ಯಾಕೆ ಎಲ್ಲರಿಗೂ ಅನುಗ್ರಹ ಮಾಡ್ತಿಲ್ಲ? ಅಥವಾ ಒಂದು ವೇಳೆ ದೇವರಿದ್ರೆ ಎಲ್ಲರೂ ಸುಖವಾಗಿರ್ಬೇಕಲ್ಲ? ಹಾಗೆಲ್ಲ ಮಾತುಕತೆ ನಡೀತದೆ. ಯಾರಲ್ಲಿ? ಆ ಬಾರ್ಬರಲ್ಲಿ, ಮತ್ತೆ ಆ ಕ್ಷೌರ ಮಾಡ್ಲಿಕ್ಕಂತ ಹೋದವನಲ್ಲಿ, ಮತ್ತೆ ಅಲ್ಲಿ ಕ್ಷೌರ ಮಾಡುವವ, ಕ್ಷೌರ ಸೆಲೂನಲ್ಲಿ ಕಟ್ ಮಾಡುವವ, ಕೂದಲು ಕಟ್ ಮಾಡುವವ, ಹಾಗೆ ಮಾತುಕತೆ ಬರ್ತೋಂಡ. ಈ ನಾಸ್ತಿಕ ದೇವರನ್ನು ನಂಬುವವ, ಯಾರು ಕೂದಲು ತೆಗಿಸ್ಲಿಕ್ಕೆ ಅಂತ ಹೋಗಿದ್ದಾನ, ಅವ ಹೇಳ್ತಾನೆ ಇಲ್ಲಪ್ಪ ದೇವರಿದ್ದಾನೆ, ಜನರ ಅವನ ಮೇಲೆ ವಿಶ್ವಾಸ ಇರಲಿಲ್ಲ, ಪ್ರೀತಿ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡ್ತಿದ್ದಾರೆ. ಅವರು ಒಂದು ವೇಳೆ ಪ್ರೀತಿ ಇಟ್ಟರೆ ಈ ರೀತಿ ಸಮಸ್ಯೆಗಳು ಆಗುದಿಲ್ಲ, ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ಹೇಳಿದ್ರು ಕೂಡ ಈ ಯಾರು ಕೂದಲು ತೆಗಿತಿದ್ದಾನ ಕೆಲಸ ಮಾಡುವವ, ಅವನ ಹತ್ರ ಅವನಿಗೆ ನಂಬಿಸ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಒಂದಿನ ಏನ್ ಮಾಡಿದ ಅಂತ ಹೇಳಿದ್ರೆ, ಬೇರೆಯವರು ಉದ್ದಗೆ ಕೂದಲು ಬೆಳೆಸಿದಂತ ಒಂದು ವ್ಯಕ್ತಿಯನ್ನು ಅವನ ಶಾಪಿಗೆ ತಗೊಂಡು ಬರ್ತಾನೆ. ಅವನ ಶಾಪಿಗೆ ತಗೊಂಡು ಬಂದು ಆ ಶಾಪ್ ಅಲ್ಲಿ ಒಳಗಡೆ ಕೂತ್ಕೊಳಿಸ್ತಾನೆ. ಒಳಗಡೆ ಕೂತ್ಕೊಳಿಸಿ ಆ ಆಸ್ತಿಕ ದೇವರ ಮೇಲೆ, ಧರ್ಮದ ಮೇಲೆ ನಂಬಿಕೆ ಇರುವಂತ ಆ ವ್ಯಕ್ತಿ ಆ ಕೆಲಸದವನ ಹತ್ರ ಹೇಳ್ತಾನೆ, ಆ ಬಾರ್ಬರ್ ಶಾಪ್ ಅಲ್ಲಿ ಕೆಲಸ ಮಾಡುವವನ ಹತ್ರ ಹೇಳ್ತಾನೆ, ನೋಡಪ್ಪ ಈ ಊರಲ್ಲಿ ಈ ಕ್ಷೌರಿಕರೇ ಇಲ್ಲ, ಬಾರ್ಬರ್ ಶಾಪ್ ಇಲ್ಲ, ಕೂದಲು ತೆಗೆಯುವ ಕಲೆ ಗೊತ್ತಿದ್ದವರೇ ಯಾರು ಇಲ್ಲ ಅಂತೇಳಿ. ಯಾರ ಹತ್ರ ಹೇಳ್ತಿದ್ದಾನೆ? ಯಾರು ಕೂದಲು ತೆಗಿತಾನ ಅವನ ಹತ್ರ ಹೇಳ್ತಿದ್ದಾನೆ, ಈ ಊರಲ್ಲಿ ಕೂದಲು ತೆಗಿಲಿಕ್ಕೆ ಗೊತ್ತಿಲ್ಲ ಜನರಿಗೆ, ಕೂದಲು ತೆಗೆಯುವವರೇ ಇಲ್ಲ ಅಂತೇಳಿ. ಆಗ ಅವನು ನೋಡ್ತಿದ್ದಾನೆ, ಅವನಿಗೆ ಕೋಪ ಬರ್ತಾ ಉಂಟು. ಅರೆ ನನ್ಗೆ ನನ್ನ ಮುಂದೆ ಬಂದು ನೀನು ಹೇಳ್ತಿದ್ಯಾ ಕೂದಲು ತೆಗೆಯುವ ಜನನೇ ಇಲ್ಲಿ, ಕೂದಲು ಕಟ್ ಮಾಡುವವರೇ ಇಲ್ಲ ಅಂತೇಳಿ, ಅಂದ್ರೆ ಕೂದಲು ಕಟ್ ಮಾಡ್ಲಿಕ್ಕೆ ಗೊತ್ತಿರುವವರು ಯಾರಿಲ್ಲ ಅಂತೇಳಿ. ಅವನಿಗೆ ಅವ ಅಷ್ಟು ದೊಡ್ಡ ಸೆಲೂನ್ ಇಟ್ಟಿದ್ದಾನೆ, ಕೂದಲು ತೆಗಿಬೇಕಾದಂತ ಎಲ್ಲಾ ಕತ್ತರಿಗಳು, ಬ್ಲೇಡ್, ವೆರೈಟಿ ವೆರೈಟಿ ಅವೆಲ್ಲ ಅವನ ಹತ್ರ ಉಂಟು. ಅವನ್ ಕೇಳ್ತಿದ್ದಾನೆ, ಅವನಿಗೆ ಕೋಪ ಬರ್ತಾ ಉಂಟು. ಅರೆ ನಾನು ಇಷ್ಟೊಂದು ದೊಡ್ಡ ಸೆಲೂನ್ ಇಟ್ಟಿದ್ದೇನೆ, ಅದು ಇಷ್ಟೊಂದು ಸಾಮಗ್ರಿಗಳುಂಟು ನನ್ನ ಹತ್ರ ಕೂದಲು ತೆಗಿಲಿಕ್ಕೆ ಬೇಕಾಗುವಂಥದ್ದು, ಯಾಕೆ ಇವ ಹೀಗೆ ಹೇಳ್ತಿದ್ದಾನೆ? ಕೂದಲು ತೆಗಿಲಿಕ್ಕೆ ತೆಗೆಯುವ ಜನ ಇಲ್ಲಿ ತೆಗಿಲಿಕ್ಕೆ ಗೊತ್ತಿದ್ದವರೇ ಇಲ್ಲ ಅಂತೇಳಿ ಹೇಳುವಾಗ ಅವನಿಗೆ ಕೋಪ ಬಂತು. ಆಗ ಅವ ಹೇಳ್ತಾನೆ, ಒಂದು ವೇಳೆ ನೀನು ಹೇಳುವ ಹಾಗೆ ಕೂದಲು ತೆಗಿಲಿಕ್ಕೆ ಗೊತ್ತಿರುವವರು ಇಲ್ಲಿ ಇದ್ದಿದ್ರೆ ಇವನಿಗೆ ಯಾಕೆ ಇಷ್ಟೊಂದು ದೊಡ್ಡ ಕೂದಲು ಇರ್ತದೆ? ಅಲ್ಲ, ಅವನಿಗೆ ಇಷ್ಟೊಂದು ದೊಡ್ಡ ಕೂದಲು ಇದೆ ಅಂತ ಹೇಳಿದ್ರೆ ಇಲ್ಲಿ ಕೂದಲು ತೆಗಿಲಿಕ್ಕೆ ಗೊತ್ತಿರುವವರು ಯಾರು ಇಲ್ಲ ಅಂತೇಳಿ ಅರ್ಥ ಅಂತೇಳಿ ಹೇಳ್ತಾನೆ. ಆಗ ಹೇಳ್ತಾನೆ, ಬಾರ್ಬರ್ ಹೇಳ್ತಾನೆ, ಅಯ್ಯೋ ಇವನ ಕೂದಲು ಇಷ್ಟೊಂದು ಬೆಳೆದಿದೆ ಅಂತ ಹೇಳಿದ್ರೆ ಇಲ್ಲಿ ಕೂದಲು ತೆಗಿಲಿಕ್ಕೆ ಜನ ತೆಗಿಲಿಕ್ಕೆ ಗೊತ್ತಿರೋ ಜನ ಇಲ್ಲ ಅಂತಲ್ಲ, ಬಾರ್ಬರ್ ಶಾಪ್ ಇಲ್ಲ ಅಂತಲ್ಲ, ಇವನ್ ಈ ಬಾರ್ಬರ್ ಶಾಪ್ ಒಳಗಡೆ ಬರಲಿಲ್ಲ ಅಷ್ಟೇ, ಈ ಸೆಲೂನ್ ಒಳಗಡೆ ಇವ ಬರಲಿಲ್ಲ, ಅದಕ್ಕೋಸ್ಕರ ಇವನಿಗೆ ಇಷ್ಟೊಂದು ದೊಡ್ಡವಾದ ಕೂದಲು ಬಂದಿದೆ. ಹಾಗೆ ಈ ಪ್ರಪಂಚದಲ್ಲಿ ಜನರು ಬೇರೆ ಬೇರೆ ತಾಪತ್ರಯಗಳಿಂದ, ಬೇರೆ ಬೇರೆ ಕ್ಲೇಶಗಳಿಂದ ಜೀವನವನ್ನು ನಡೆಸಿದ್ದಾರೆ ಅಂತ ಹೇಳಿದ್ರೆ ಅವರು ದೇವರ ಬಳಿಗೆ ಬರಲಿಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಕಷ್ಟಪಡ್ತಾರೆ ವಿನಃ. ಒಂದು ವೇಳೆ ಅವರು ದೇವರ ಬಳಿಗೆ ಬಂದಿದ್ರೆ ಇಷ್ಟೊಂದು ಕಷ್ಟವನ್ನು ಪಡ್ಲಿಕ್ಕೆ ಸಾಧ್ಯವಿಲ್ಲ, ಅವರು ಯಾವತ್ತು ಆರಾಮವಾಗಿ ಭಗವಂತನ ಬಳಿಯಲ್ಲಿ ಇರ್ತಾರೆ. ಭಗವಂತನ ಬಳಿಗೆ ಹೋಗುವ ಮೊದಲ ಮಾರ್ಗ ಯಾವುದು? ನಾಮ ಸಂಕೀರ್ತನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊದಲ ಮಾರ್ಗ ಬಂದು ನಾಮ ಸಂಕೀರ್ತನೆ, ಭಗವಂತನ ನಾಮದ ಸ್ಮರಣೆ ಮಾಡಬೇಕು. ನಾಮ ಸಂಕೀರ್ತನೆ ಅನುದಿನ ಮಾಡುವವಗೆ ನರಕ ಭಯಗಳು ಉಂಟೆ ಅಂತೇಳಿ ದಾಸರು ಹೇಳ್ತಾರೆ. ನಾಮವೊಂದೇ ಯಮನ ಆಳುಗಳ ಒದೆದು ಅಜಾಮಿಳಗೆ ಸುಕ್ಷೇಮವಿತ್ತಂತೆ ಅಂತೆ. ಸುಕ್ಷೇಮವಿತ್ತ ಹರಿನಾಮ ಅಂದ್ರೆ ಈ ನಾಮ ಸಂಕೀರ್ತನೆ ಯಾರು ದಿನ ಮಾಡ್ತಾರ ಅವರಿಗೆ ಈ ಯಮನ ಭಯಗಳೇ ಇಲ್ಲ, ಅಂದ್ರೆ ನರಕಲೋಕದ ಭಯನೇ ಇಲ್ಲ, ದಿನ ಯಾರಾದ್ರೆ ಹರಿನಾಮ ಮಾಡ್ತಾರೆ ಅಂತ. ನಮ್ಗೊಂದು ಆಶ್ಚರ್ಯ ಇರ್ತದೆ, ನಾವು ಮಾಡಬಹುದಾ? ಎಲ್ಲರೂ ಮಾಡಬಹುದು ಇದು ಹರಿನಾಮ, ಅಥವಾ ಕೆಲವರಿಗೆ ಮಾತ್ರನಾ? ಅಲ್ಲ, ನಾವು ಮಾಡಬಾರ್ದು, ಅದು ಕೇವಲ ಉನ್ನತ ವರ್ಗದವರ, ಉನ್ನತ ಕುಲದಲ್ಲಿ ಹುಟ್ಟಿದವರಿಗೆ ಮಾತ್ರ ಮೀಸಲಾದದ್ದ? ಹಾಗೆ ಹರಿನಾಮ ಬಂದು ಪ್ರತಿಯೊಬ್ಬರಿಗೂ, ಹರಿನಾಮ ಕೇವಲ ಇವರಿಗೆ ಅವರಿಗೆ ಅಂತ ಹೇಳಲ್ಲ, ಯಾರ್ಯಾರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾರ ಅವರ ಪ್ರತಿಯೊಬ್ಬರು ಕೂಡ ಮತ್ತೆ ಭಗವಂತನ ಬಳಿಗೆ ಹೋಗ್ಬೇಕಾದ್ರೆ ಹರಿನಾಮವನ್ನು ಜಪಿಸಿ ಆಗ್ತದೆ.
ಹಾಗೆ ಹರಿನಾಮವನ್ನು ದಿನಾ ಜಪಿಸಿದ್ರೆ ಹೇಗೆ ಗರುಡನನ್ನು ಕಂಡಾಗ ಹಾವು ಹೇಗೆ ಹೆದರ್ತದ, ಹಾಗೆ ಹರಿನಾಮ ಜಪಿಸುವವರನ್ನು ಕಂಡಾಗ ಯಮನ ದೂತರು ಹೆದರ್ತಾರಂತೆ. ಯಮನ ದೂತರು ಹತ್ತಿರ ಕೂಡ ಬರಲ್ಲ ನಾಮ ಸಂಕೀರ್ತನ ಮಾಡುವ. ನಾಮ ಸಂಕೀರ್ತನೆಯಿಂದ ನಾವು ಮುಂದಕ್ಕೆ ಮುಂದಕ್ಕೆ ಭಗವಂತನ ಒಂದು ಆಶ್ರಯಕ್ಕೆ ಕಾರಣ ಆಗ್ತೇವೆ. ಹಾಗೆ ಜಪ ಮಾಡ್ತಾ ಮಾಡ್ತಾ ಹೋಗುವಾಗ ಭಗವಂತನ ಆಶ್ರಯಕ್ಕೆ ನಾವು ಅರ್ಹರಾಗ್ತೇವೆ. ಮೊದಲ ಅರ್ಹತೆ ನಾವು ಜಪ ಮಾಡಬೇಕು, ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಹಾಗೆ ಯಾರು ಯಾರು ಬೇಕಿದ್ರು ಮಾಡ್ಬೋದು, ಭಗವಂತನ ಆಶ್ರಯವನ್ನು ಯಾರು ಬೇಕಿದ್ರು ತಗೊಳ್ಬಹುದು. ಶಾಸ್ತ್ರಗಳಿಂದ ಒಂದು ಆಶ್ರಯ ತಗೊಳ್ಳೋದು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೊಂದು ಆಶ್ರಯ ಅಂತುಂಟು. ಒಂದು ಹಣ್ಣುಗಳ ಮರಗಳಿದ್ರೆ ಅಲ್ಲಿ ಏನ್ ಮಾಡ್ತದೆ, ಪಕ್ಷಿಗಳೆಲ್ಲ ಬಂದು ಕೂತ್ಕೊಳ್ತದೆ. ಇಲ್ಲಿ ಆದ್ರೂ ಹುಲ್ಲುಗಳೆಲ್ಲ ಇದ್ರೆ ಅಲ್ಲಿ ದನಗಳೆಲ್ಲ ಹೋಗ್ತದೆ ಮೇಯುತ್ತದೆ. ಅಥವಾ ಒಂದು ಪತಿವ್ರತ ಸ್ತ್ರೀ ಅಂದ್ರೆ ಅವಳು ಯಾವತ್ತೂ ಪತಿಯ ಒಂದು ಆಶ್ರಯವನ್ನು ತಗೊಳ್ತಾಳೆ. ಹಾಗೆ ಶಾಸ್ತ್ರಗಳನ್ನ ಹೇಳ್ತದೆ, ಮತಿವಂತನಿಗೆ ಹರಿಯ ಸ್ತುತಿಗಳೇ ಆಶ್ರಯವು. ಯಾರಿಗೆ ತುಳುವಲ್ಲಿರ್ತಾರಲ್ಲ ಅಕಲು ಉಂಡನೇತನ ಹೇರಿ ಗಂಡ ಅಕಲಿತ್ತ ನಾಡ ಹಾಗ ದೇವೇರ್ನೊಂಜಿ ನಾಮಸ್ಮರಣೆ ಆಶ್ರಯ. ಹಾಗೆ ಮತಿವಂತನಿಗೆ ಸ್ವಲ್ಪ ಬುದ್ಧಿಶಕ್ತಿ ಇದ್ದವನಿಗೆ, ಸ್ವಲ್ಪ ಮನಸ್ಸು ಬುದ್ಧಿ ಕೆಲಸ ಮಾಡುವವನಿಗೆ ಭಗವಂತನ ಸ್ತುತಿಗಳೇ ಆಶ್ರಯ. ಅದಕ್ಕೆ ಯಾರು ಯಾರು ಯೋಗ್ಯರು ಅಂತ ಅಂತಾನೆ ಭಗವಂತನ. ಭಗವಂತ ಗೀತೆಯಲ್ಲಿ ಹೇಳುವ ಪ್ರಕಾರ ಯಾರು ಬೇಕಾದ್ರೂ ಅದನ್ನು ಮಾಡಬಹುದು. ಪಾರ್ಥ ನನ್ನಲ್ಲಿ ಆಶ್ರಯ ಪಡುವವರು ಕೀಳು ಜನ್ಮದವರೇ ಆಗಿರಲಿ, ಸ್ತ್ರೀಯರಾಗಿರಲಿ, ವೈಶ್ಯರಾಗಿರಲಿ, ಯಾಕಂದ್ರೆ ಅದು ಶೂದ್ರರಾಗಿರಲಿ, ಇವ್ರು ಯಾರಾದ್ರೂ ಕೂಡ ನನ್ನಲ್ಲಿ ಆಶ್ರಯ ತಗೊಂಡ್ರೆ ಅವರು ಪರಮಪದವನ್ನು ಪಡೆಯಬಲ್ಲರು. ನನ್ನನ್ನು ಅವರು ಪರಮಪದ ಅಂದ್ರೆ ಭಗವಂತನ ಲೋಕ ಧಾಮ, ಅದನ್ನು ಪಡೆಯಬಲ್ಲರು. ಯಾಕಂದ್ರೆ ಇಲ್ಲಿ ಮಾತ್ರ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಇರ್ತದೆ, ಅಲ್ಲಿ ಹೋದ್ರೆ ಭಗವಂತನ ಬಳಿಗೆ ಹೋದ್ರೆ ಈ ರೀತಿಯ ದುಃಖ ಕಷ್ಟಗಳು ಇರಲ್ಲ. ಅದಕ್ಕೆ ಪ್ರತಿಯೊಬ್ಬನು ಅಲ್ಲಿಗೆ ಹೋಗ್ಲೇಬೇಕು, ಇವತ್ತಲ್ಲ ನಾಳೆ ನಾವು ಹೋಗ್ಲೇಬೇಕು ಅಲ್ಲಿಗೆ. ಹಾಗೆ ಅವನ ಆಶ್ರಯವನ್ನು ತಗೊಳ್ಳೋದು ಜೀವಿಗಳ ಒಂದು ಧರ್ಮ. ನಮ್ಮ ನಿಜವಾದ ಸ್ವರೂಪ ಬಂದು ಭಗವಂತನ ದಾಸರು. ನಾವು ಬೇರೆ ಯಾರ್ಯಾರು ದಾಸರಲ್ಲ, ನಾವು ಭಗವಂತನ ದಾಸರು. ನಾವು ಭಗವಂತನಿಗೆ ಯಾವತ್ತು ನಾವು ದಾಸರಾಗ್ತೇವ ಆಗ ನಮ್ಮ ಜೀವನ ಒಳ್ಳೆಯ ಒಂದು ರೀತಿಯಲ್ಲಿ ಹೋಗ್ತದೆ. ಅಂದ್ರೆ ನಾವು ಕೆಲಸ ಎಲ್ಲ ಬಿಟ್ಟು ಭಗವಂತನ ದಾಸರಾಗಿದ್ದೇವೆ ಅಂತ ಆಗ್ಬೇಕು ಅಂತಲ್ಲ, ನಾವು ನಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿ ಕೂಡ ಭಗವಂತನ ಭಕ್ತಿಯನ್ನು ಮಾಡಬಹುದು. ನಾವೆಲ್ಲ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ನಾವು ಎಲ್ಲವನ್ನು ಬಿಟ್ಟರೇನೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ ಅಂತಲ್ಲ. ನಾವು ಭೌತಿಕ ವಿಷಯದಲ್ಲಿ ನಮ್ಗೆ ಇದು ಅಗತ್ಯ ಅಂದ್ರೆ ಭಗವಂತನಿಗೆ ಯಾವುದು ಇಷ್ಟ ಇಲ್ವಾ ಆ ರೀತಿ ಕೆಲಸವನ್ನು ಬಿಟ್ಟು ಯಾವುದು ಭಗವಂತನಿಗೆ ಸಂತೋಷವನ್ನು ಕೊಡ್ತದ ಆನಂದವನ್ನು ಭಗವಂತ ಹೇಳಿದ ರೀತಿಯಲ್ಲಿ ನಡಲಿಕ್ಕೆ ಯೋಗ್ಯವಾದ ಒಂದು ಸಂದರ್ಭ ನಮ್ಗೆ ಅನುಕೂಲತೆ ಇರ್ತದ ಅದನ್ನು ಭಗವಂತ ಅದು ಮಾಡಬೇಕಾದ. ಯಾವುದು ಭಗವಂತನಿಗೆ ವಿರೋಧ, ಭಗವಂತನ ಹೇಳಿದ ವಿಷಯಗಳಿಗೆ ವಿರೋಧವಾಗಿರ್ತದ ಅದನ್ನು ಮಾಡಬಾರ್ದು. ಯಾವುದು ನಾಲ್ಕೇ ನಾಲ್ಕು ನಿಯಮಗಳು, ಮಾಂಸ ಭಕ್ಷಣೆ ಮಾಡಬಾರ್ದು, ಮದ್ಯಪಾನವನ್ನು ಸ್ವೀಕಾರ ಮಾಡಬಾರ್ದು, ಅಥವಾ ಜೂಜಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇದು ನಾಲ್ಕು ಪಾಪಗಳು, ಇದು ಭಗವಂತ ಬಿಡಿ ಅಂತ ಹೇಳ್ತಾನೆ. ಮಾಡಬೇಕಾದದ್ದು ಹರಿನಾಮದ ಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಭಗವಂತನ ನಾಮಸ್ಮರಣೆ. ಹೀಗೆ ಒಂದು ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಒಂದು ಮುಸ್ಲಿಂ ಯುವಕ, ಮುಸ್ಲಿಂ ಒಬ್ಬ ವ್ಯಕ್ತಿ, ಅವನ ಬಗ್ಗೆ ಸ್ವಲ್ಪ ಈಗ ಹೇಳೋಣ. ಸಾಲ್ ಬೇಗ್ ಅಂತೇಳಿ ಒಬ್ಬ ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದವ ಸಾಲ್ ಬೇಗ್. ಜಗನ್ನಾಥನ ಮಹಾಭಕ್ತ. ಅವನ ತಂದೆ ಬಂದು ಲಾಲ್ ಬೇಗ್ ಅಂತೇಳಿ, ತಂದೆ ಹೆಸರು ಬಂದು ಲಾಲ್ ಬೇಗ್. ಲಾಲ್ ಬೇಗ್ ಪಕ್ಕ ಮುಸ್ಲಿಂ. ಅವನೊಂದಿನ ಒಂದು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ಒಂದು ಒರಿಸದಲ್ಲಿ ದಂಡ ಮುಕುಂದ ಅಂತ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ಒಬ್ಬಳು ಲಲಿತಾ ಅಂತೇಳಿ ಒಂದು ಹೆಂಗಸು ಸ್ನಾನ ಮಾಡ್ತಿದ್ರು. ಹೆಣ್ಣು ಅಂದ್ರೆ ಆ ಸಮಯದಲ್ಲಿ ಬಾಲ್ಯ ವಿವಾಹ ಅಲ್ಲಿದ್ದ ಕಾರಣ ಆ ಬಾಲ್ಯ ವಿವಾಹದಿಂದ ಅವಳ ಗಂಡ ಮೊದಲೇ ತೀರಿ ಹೋಗಿದ್ದ. ಹಾಗೆ ಅವಳು ಒಂದು ಬಿಳಿ ಬಟ್ಟೆ ಎಲ್ಲ ಉಟ್ಕೊಂಡು ಆ ದಂಡ ಮುಕುಂದ ಅಂತ ಒಂದು ಆ ಸರೋವರದಲ್ಲಿ ಸ್ನಾನ ಮಾಡ್ತಿದ್ರು. ಆ ದಂಡ ಮುಕುಂದ ಅಂತ ಹೇಳಿ ಸರೋವರದಲ್ಲಿ ಸ್ನಾನ ಮಾಡ್ತಿರುವಾಗ ಈ ಲಾಲ್ ಬೇಗ್ ಎಂಬ ಒಂದು ಈ ಮುಸ್ಲಿಂ ಜನಾಂಗಕ್ಕೆ ಸೇರಿದ ಆ ವ್ಯಕ್ತಿ ರಾಜ ಇವಳನ್ನು ನೋಡ್ತಾನೆ. ಒತ್ತಾಯಪೂರ್ವಕವಾಗಿ ಮದುವೆ ಆಗ್ತಾನೆ ಲಲಿತಾಳನ್ನು.
ಕೊಡೋಣ. ಅವಳಿಗೆ ಮೊದಲಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಆದರೂ ರಾಜ ತನ್ನನ್ನು ಅಪಹರಣ ಮಾಡಿ ಕುದುರೆ ಮೇಲೆ ಕುತ್ಕೊಳಿಸಿ ತನ್ನ ರಾಜ ಕರ್ಕೊಂಡೋಗಿ ಮದುವೆ ಆಗ್ತಾನೆ. ಮತ್ತೆ ತಾನು ಇನ್ನು ಬೇರೆ ಗತಿ ಇಲ್ಲದೆ ಅವನೊಡನೆ ಲಾಲ್ ಬೇಗೊಡನೆ ಸಂಸಾರ ಕಾರ್ಯದಲ್ಲಿ ಇದ್ಲು. ತಾನು ಅವರೊಟ್ಟಿಗೆ ನಿಂತು ಲಲಿತಾ ಮತ್ತೆ ಲಾಲ್ ಬೇಗ್ ಹುಟ್ಟಿದವನೇ ಸಾಲ್ ಬೇಗ್ ಅಂತ ಹೇಳುವ ಒಂದು ಮುಸ್ಲಿಂ ಹುಡುಗ. ಸಾಲ್ ಬೇಗ್ ಅವ ಮನೆಯಲ್ಲಿ ಮುಸ್ಲಿಂ ಧರ್ಮವನ್ನೇ ಫಾಲೋ ಮಾಡ್ತಿದ್ರು, ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಒಂದ್ಸಲ ಏನಾಯ್ತು, ಈ ಅಫ್ಘಾನಿಸ್ತಾನದ ಸೈನಿಕರಿಗೂ ಮೊಘಲರಿಗೂ ಯುದ್ಧ ಪ್ರಾರಂಭವಾಯಿತು ದಿಲ್ಲಿಯಲ್ಲಿ. ಆ ಯುದ್ಧ ಸಮಯದಲ್ಲಿ ದಿಲ್ಲಿಯಿಂದ ಈ ಲಾಲ್ ಬೇಗ್ ಹೋಗ್ಬೇಕಾಯ್ತು. ಲಾಲ್ ಬೇಗ್ ಹೋಗಿದ್ದ, ಆಮೇಲೆ ಅವನ ಮಗ ಸಾಲ್ ಬೇಗ್ ಕೂಡ ಹೋಗಿದ್ದ. ಸಾಲ್ ಬೇಗ್ ಎಲ್ಲರೂ ಸೇರಿ, ಅವರ ಎಲ್ಲ ಸೈನಿಕರು ಸೇರಿ ಅಫ್ಘಾನಿಸ್ತಾನದ ಸೈನಿಕರೊಡನೆ ಭೀಕರವಾದಂತ ಯುದ್ಧವಾಯಿತು. ಯುದ್ಧವಾಗುವಾಗ ಅಲ್ಲಿ ಈ ಲಾಲ್ ಬೇಗ್ ಮರಣ ಹೊಂದಿದ್ದ. ಅವನ ಮಗ ಸಾಲ್ ಬೇಗ್ ತಡೆಯಲಾರದ ಒಂದು ನೋವಿನಿಂದ ಸಂಕಟದಿಂದ ಹೇಗೋ ತನ್ನ ಊರಿಗೆ ಬಂದ. ಎಷ್ಟೋ ಬಾಣಗಳಿಂದ ಎಷ್ಟೋ ತಡೆಯಲಾದ ನೋವನ್ನು ಅನುಭವಿಸ್ತು ಮನೆಯಲ್ಲಿ ಕಿರಿಸ್ತಾ ಇದ್ದ. ಹಾಗೆ ಅವನ ತಾಯಿ ಲಲಿತಾ, ಅವಳು ಡಿಯೋಟಿ, ಅವಳ ಭಕ್ತಳು, ಜಗನ್ನಾಥನ ಪರಮ ಭಕ್ತಳು. ಅವಳು ಹೇಳಿದ್ಲು, ಮಗ ನೀನು ಯಾಕಿಷ್ಟು ಒಂದು ಇಷ್ಟು ಸ್ವಲ್ಪ ಬಾಣದಿಂದ ಇಷ್ಟೊಂದು ನೋವನ್ನು ಅನುಭವಿಸಿದ್ಯಾ? ವಿಷ್ಣು ಈ ಭೀಷ್ಮರು ತಾನು ಎಲ್ಲ ರೋಮಗಳಿಗೆ ಬಾಣ ಹಾಕಿದ್ರು ಅರ್ಜುನ, ಆ ಎಲ್ಲ ಬಾಣಗಳಿಂದ ತಾನು ಅಂಬ ಬಾಣದ ಒಂದು ಶೈಯಲ್ಲೇ ಬಾಣದ ಮಂಚದಲ್ಲೇ ಮಲಗಿದ್ರು, ಅದು ಕೂಡ ಅವರು ಕೂಗ್ಲಿಲ್ಲ. ಅವರು ಕೇವಲ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಎಲ್ಲಾ ನೋವನ್ನು ಮರೆತಿದ್ರು. ನೀನ್ ಯಾಕೆ ಅದು ಮಾಡಬಾರ್ದು? ನೀನು ಕೂಡ ಕೃಷ್ಣ 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 ಅಂತ ಹೇಳ್ತಾ ಇರೋ, ನೀನ್ ಎಲ್ಲಾ ನೋವನ್ನು ಮರೆಯಬಹುದು ಅಂತ ಹೇಳ್ತಾರೆ. ಸೊ ತಾಯಿಯ ಮಾತನ್ನು ಕೇಳಿ ಈ ಸಾಲ್ ಬೇಗ ಏನ್ ಮಾಡ್ತಾನೆ, ಕೃಷ್ಣ 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 ಅಂತೇಳಿ ಭಗವಂತ ನಾಮಸ್ಮರಣೆ ಮಾಡ್ತಾನೆ. ನಾಮಸ್ಮರಣೆ ಮಾಡ್ತಾ ಇರುವಾಗ ಅವನ ನೋವು ಮಾಯವಾಯಿತು. ಪೂರ್ತಿಯಾಗಿ ನೋವು ಮಾಯಾದಾಗ ಅವನಿಗೆ ಕೃಷ್ಣನ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕೆಂಬ ಆಸೆ ಉಂಟಾಯಿತು. ಆಗ ತಾಯಿ ಮತ್ತೆ ಮತ್ತೆ ಕೃಷ್ಣನ ಬಗ್ಗೆ ಈ ಸಾಲ್ ಬೇಗನಿಗೆ ವಿವರಿಸ್ತಾ ಇರ್ತಾಳೆ. ಆಮೇಲೆ ಅವ ತನ್ನ ಮಿತ್ರರಿಗೆ, ಮುಸ್ಲಿಂ ಮಿತ್ರರಿಗೆಲ್ಲ ಆ ಕೃಷ್ಣನ ಬಗ್ಗೆ ವಿವರಿಸಿದ್ದಾನೆ. ಅವ ಕೃಷ್ಣನ ಬಗ್ಗೆ ಎಲ್ಲ ಸ್ವಲ್ಪ ವರ್ಣಿಸ್ತಾನೆ, ಕೃಷ್ಣನ ಕೀರ್ತಿಯನ್ನೆಲ್ಲ ಹೇಳ್ತಿದ್ದಾನೆ. ಮುಸ್ಲಿಂ ಯುವಕರೆಲ್ಲ ಹೇಳ್ತಾರೆ, ಅರೆ ನೀನು ಅಲ್ಲನ ಬಗ್ಗೆ ಎಲ್ಲ ನೀವು ಗುಣಗಾನ ಮಾಡಬೇಕು, ನೀನು ಅಲ್ಲನನ್ನು ಬಿಟ್ಟು ಇದ್ಯಾರೋ ಬೇರೆ ಯಾರ ದೇವರನ್ನು ನೀನು ಯಾಕಪ್ಪ ಗುಣಗಾನ ಮಾಡ್ತಿ? ಮುಸ್ಲಿಮರಿಗೆ ಅವರಿಗೆ ಅವನ ಸ್ನೇಹಿತರಿಗೆಲ್ಲ ಹಿಡಿಸ್ಲಿಲ್ಲ ಸಾಲ್ ಬೇಗ ಬೇರೊಂದು ದೇವರ ಬಗ್ಗೆ ಇದು ಮಾಡೋದು. ಸೊ ಅವ್ರೇನ್ ಮಾಡಿದ್ರು, ಅವನನ್ನ ತ್ಯಜಿಸಿದ್ರು. ಕೊನೆಗೆ ಅವನಿಗೂ ತನ್ನ ಈ ಕೃಷ್ಣ ಭಕ್ತಿಯ ರುಚಿ ಬಂದು ಅವನಿಗೂ ತನ್ನ ಯಾರ ಮನೆ ಇದೆಲ್ಲ ಅವನಿಗೂ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಜಗನ್ನಾಥ್ ಪುರಿಗೆ ಹೋಗ್ಬೇಕು, ಜಗನ್ನಾಥನ ದರ್ಶನ ಮಾಡಬೇಕು ಅಂತೇಳಿ ಜಗನ್ನಾಥ್ ಪುರಿಗೆ ಹೋಗ್ತಾನೆ. ಜಗನ್ನಾಥ್ ಪುರಿಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ, ಜಗನ್ನಾಥ್ ಪುರಿಯಲ್ಲಿ ನೀವು ಮುಸ್ಲಿಂ ಯುವಕ, ನಿಮಗೆ ಪ್ರವೇಶ ಇಲ್ಲ. ನೀವು ಕೂಡ ಜಗನ್ನಾಥ್ ಪುರಿಯಲ್ಲಿ ಮುಸ್ಲಿಮರಿಗೆಲ್ಲ ಪ್ರವೇಶ ಇರಲ್ಲ, ಮುಸ್ಲಿಮರಿಗೆಲ್ಲ ಪಾಶ್ಚಾತ್ಯರಿಗೆ ಯಾರಿಗೂ ಇರಲ್ಲ. ಸೊ ನಿಮಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಅಲ್ಲಿ ಅವರು ಪೂಜಾರಿಗಳು ತಿರಸ್ಕಾರ ಮಾಡ್ತಾರೆ. ಅಲ್ಲಿರುವ ಅರ್ಚಕರು ತಿರಸ್ಕಾರ ಮಾಡ್ತಾರೆ. ಮಿತ್ರರು ತಿರಸ್ಕರಿಸಿದ್ರು, ಆದ್ರೂ ಮತ್ತೆ ಅರಮನೆಗೆ ಹೋಗ್ಬೇಕಂತ ಇಚ್ಛೆ ಅವನಿಗಿಲ್ಲ. ಅವೇನ್ ಮಾಡ್ತಾನೆ, ಮತ್ತೆ ಅದೇ ಭಗವಂತ ಯಾವತ್ತರ ವರ್ಷಕ್ಕೊಮ್ಮೆ ಹೊರಗೆ ಬರ್ತಾನೆ ಪುರಿಯಲ್ಲಿ. ಮೂಲಮೂರ್ತಿ ಹೊರಗೆ ಬರೋ ಒಂದು ವಿಶೇಷವಾದ ದೇವಸ್ಥಾನ ಅಂತ ಹೇಳಿದ್ರೆ ಜಗನ್ನಾಥ ಪುರಿ. ಯಾವತ್ತು ಮೂಲಮೂರ್ತಿ ಎಲ್ಲಿಗೂ ಹೋಗಲ್ಲ, ಬಟ್ ಅಲ್ಲಿ ಮೂಲಮೂರ್ತಿ ಹೊರಗೆ ಬರ್ತದೆ. ಸರಿ, ಜಗನ್ನಾಥ ರಥದ ಮೇಲಿಂದ ಬರ್ತಾನಲ್ಲ, ನಾನು ಆವತ್ತು ನೋಡ್ಬೋದಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಅಲ್ಲಿ ಒಂದು ದಾರಿಯಲ್ಲಿ ಬಲಗಂಡಿ ಅಂತ ಹೇಳ್ತಾರೆ, ಆ ಬಲಗಂಡಿ ಅಂತ ಒಂದು ಜಾಗದಲ್ಲಿ ಸಣ್ಣ ಗುಡಿಸಲು ಹಾಕೊಂಡು ಅಲ್ಲೇ ಇರ್ತಾನೆ. ಅಲ್ಲೇ ಆ ಬಲಗಂಡಿಯಲ್ಲಿ ಗುಡಿಸಲು ಹಾಕೊಂಡು ಭಗವಂತನ ದರ್ಶನಕ್ಕೋಸ್ಕರ ಕಾದಿರ್ತಾನೆ. ಅದೊಂದು ರಥೋತ್ಸವದ ಸಮಯ ಬಂತು. ರಥೋತ್ಸವ ಬರುವಾಗ ದೇವರನ್ನು ಕಣ್ ತುಂಬ ನೋಡ್ತಾ ಇದ್ದಾನೆ ಒಂದು ವರ್ಷಕ್ಕೊಮ್ಮೆ. ಸೊ ದೇವರು ಅವನ ಒಂದು ಗುಡಿಸಲ ಮುಂದೆನೆ ಹೋಗ್ತಿದ್ದಾರೆ ವರ್ಷ ವರ್ಷ. ಸೊ ಒಂದು ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಜಗನ್ನಾಥ ನೋಡ್ಬೇಕು ಎಂಬ ತುಂಬಾ ಆಸೆ ಐತೆ. ಯಾಕಂದ್ರೆ ಒಂದು ವರ್ಷ ಅವನಿಗೋಸ್ಕರ ಕಾದಿದ್ದಾನಲ್ಲ,
ಒಂದು ವರ್ಷವನ್ನು ನೋಡ್ಬೇಕು ನೋಡ್ಬೇಕು ಅಂತ ಆಸೆಯಿಂದ ಇದ್ದಾನೆ. ಸೊ ಅವನೇನ್ ಮಾಡ್ತಾನೆ, ಜಗನ್ನಾಥ ತಾನು ತುಂಬಾ ಹೊತ್ತು ನೋಡ್ಬೇಕು ಅಂತ ಅಲ್ಲೇ ನಿಂತು ಬಿಡ್ತಾನೆ. ತುಂಬಾ ಹೊತ್ತು ತುಂಬಾ ಹೊತ್ತು ನಿಂತು ನಿಂತು ಜಗನ್ನಾಥನಿಗೆ ತೃಪ್ತಿನೇ ಆಗಲಿಲ್ಲ ತನ್ನ ಭಕ್ತನನ್ನು ನೋಡಿ. ಇನ್ನೂ ನೋಡ್ಬೇಕು ನೋಡ್ಬೇಕು ಅಂತ ಜಗನ್ನಾಥ ಆ ಸಾಲ್ಬೇಕು, ಇನ್ನೂ ನಾನು ನೋಡಿಕೊಂಡು ನೋಡ್ಬೇಕು ಅಂತ ಆಸೆಯಿಂದ ಅಲ್ಲೇ ನಿಂತು ಬಿಟ್ಟಿದ್ದಾನೆ. ಏನೇನು ಮಾಡಿದ್ರು ರಥ ಅಲ್ಲಿಂದ ಚಲಿಸ್ತಾ ಇಲ್ಲ. ಮತ್ತೆ ಸ್ವಲ್ಪ ಮಂದಿ ಹೇಳಿದ್ರು, ಸ್ವಲ್ಪ ಜನರಿಗೆ ಗೊತ್ತಾಯ್ತು ಸಾಲ್ಬೇಕು ದೊಡ್ಡ ಭಕ್ತ, ಅವನು ಹೋಗು ಅಂತ ಹೇಳಿದ್ರೆ ತಪ್ಪ, ಈ ಜಗನ್ನಾಥ ಹೋಗು ಅಂತಿಲ್ಲ. ಹಾಗೆ ಜಗನ್ನಾಥನ ರಥದ ಒಂದು ಹಗ್ಗವನ್ನ ಸಾಲ್ಬೇಗನ ಕೈಯಲ್ಲಿ ಕೊಟ್ಟು ಸ್ವಲ್ಪ ಇಡಿಯಪ್ಪ ನೀನು ಕೂಡ ಅಂತ ಹೇಳಿದಾಗ ದೇವರು ಅಲ್ಲಿಂದ ಸ್ವಲ್ಪ ಚಲಿಸ್ತಾರೆ. ಹಾಗೆ ಜಗನ್ನಾಥ ಆ ವರ್ಷ ಮತ್ತೆ ಹೋಗ್ತಾನೆ. ಅಲ್ಲಿಂದ ಜಗನ್ನಾಥ ಮಂದಿರದಿಂದ ಗುಂಡೀಚ ಮಂದಿರ ಅಂತ ಆ ಮಂದಿರಕ್ಕೆ ಹೋಗ್ತಾನೆ. ಹಾಗೆ ಅಲ್ಲಿ ಹೋದ್ಮೇಲೆ ಜಗನ್ನಾಥ ಈ ರೀತಿಯಾಗಿ ವರ್ಷ ವರ್ಷ ಈ ನಡೀತಾ ಉಂಟು ರಥಯಾತ್ರ. ವರ್ಷ ವರ್ಷ ಈ ಸಾಲ್ಬೇಗ ದರ್ಶನ ಮಾಡ್ತಿದ್ದಾನೆ. ಆ ಸಮಯದಲ್ಲಿ ಅದೇ ಸಮಯದಲ್ಲಿ ಮತ್ತೊಬ್ಬ ಮುಸ್ಲಿಂ ರಾಜ ಮಿರ್ಜಾ ಅಂತೇಳಿ ಅವ ಜಗನ್ನಾಥರಿಗೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬರ್ತಾ ಇರ್ತಾನೆ. ಆಕ್ರಮಣ ಮಾಡ್ಲಿಕ್ಕೆ ಬರುವಾಗ ಈ ಸಾಲ್ಬೇಗ ಅವ ಹೇಳ್ತಾನೆ, ಅವನಿಗೆ ಅವನೇ ಆ ಜಾತಿಯವರಿಗೆ ಆ ಜಾತಿ ಇರಿದ್ರೆ ತುಂಬಾ ಅನುಕೂಲ ಅಲ್ವಾ, ಹಾಗೆ ಆ ಈ ಮುಸ್ಲಿಂ ಜಾತಿಗೆ ಇವನು ಹೇಳ್ತಾನೆ, ಸಾಲ್ಬೇಗ ನಾನು ಮುಸ್ಲಿಂ ಅಪ್ಪ, ಆದ್ರೆ ಈ ಜಗನ್ನಾಥ ನಮ್ಮ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀನು ಇಲ್ಲಿ ಆಕ್ರಮಣ ಮಾಡುವಂತ ಉದ್ದೇಶ ಇಟ್ಕೊಳ್ಬೇಡ, ತುಂಬಾ ವಿಶೇಷವಾದ ದೇವರಿದು, ನೀನು ಈ ರೀತಿ ಕೆಟ್ಟ ಆಲೋಚನೆ ಇವರ ಮೇಲೆ ಇಡ್ಬೇಡ ಅಂತ ಹೇಳುವಾಗ ಅವನಿಗೆ ಹೇಗೋ ಪ್ರಚಾರ ಮಾಡಿ ಅವನು ತನ್ನ ಯುದ್ಧ ಮಾಡುವ ಒಂದು ಉಪಾಯವನ್ನು ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಅಲ್ಲಿರುವ ರಾಜನಿಗೆ ತುಂಬಾ ಖುಷಿ ಆಯ್ತು, ನರಸಿಂಹದೇವ ರಾಜ ಅಂತೇಳಿ ಆ ರಾಜ ಖುಷಿಯಾಗಿ ಇವನಿಗೆ ಉಳ್ಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತಾನೆ ಬಲಗಂಡಿಯಲ್ಲಿ. ಹಾಗೆ ಬಲಗಂಡಿಯಲ್ಲೇ ಅಲ್ಲೇ ಅಲ್ಲೇ ಇರ್ತಾನೆ. ಮತ್ತೆ ಪೂರಿಯಲ್ಲಿರುವಂತ ಅರ್ಚಕರಿಗೆ ಹೇಳ್ತಾನೆ, ಒಳ್ಳೆ ಭಕ್ತ ಯಾಕೆ ನೀವು ಅವನನ್ನು ದೇವಸ್ಥಾನಕ್ಕೊಳಗೆ ಬಿಡಬಾರ್ದು, ಒಳ್ಳೆ ಡಿವೋಟಿವ ಅಂತ ಹೇಳುವಾಗ ಅರ್ಚಕರು ಒಪ್ಲೇ ಇಲ್ಲ, ಏನಿದ್ರು ಅವ ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದ್ದು ಅವನನ್ನು ನಾವು ಬಿಡಲ್ಲ ಒಳಗೆ ಬಿಡಲ್ಲ ಅಂತ ಹೇಳಿ. ಕೊನೆಗೆ ಎಷ್ಟೊಳಗೆ ಅಂತ ಹೇಳಿದ್ರೆ ಅವನ ಅಮ್ಮ ಅವಳು ಆಕ್ಚುಲಿ ಬ್ರಾಹ್ಮಣ, ಅವಳು ಲಲಿತಾ ಅಂತೇಳಿ, ಅವಳು ವಿಧವೆ ಆಗಿದ್ಲು. ಆಗ ವಿಧವೆ ಆದಾಗ ಮತ್ತೆ ಈ ಲಾಲ್ ಬೇಗ್ ಮದುವೆ ಆಗುತ್ತೆ ಆಕ್ಚುಲಿ. ಸೊ ಅವಳು ತಿರಿಯೋದು, ಅವಳು ತಿರಿಯೋದಾಗ ಅಲ್ಲಿ ಒರಿಸದಲ್ಲಿ ಏನಂತ ಹೇಳಿದ್ರೆ ಯಾರು ತಿರಿ ಹೋದ್ರೆ ಸ್ವರ್ಗದ್ವಾರ ಅಂತ ಉಂಟು, ಅಲ್ಲಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಅಲ್ಲಿ ಶವ ಸಂಸ್ಕಾರ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ ಹೆಚ್ಚಾಗಿ ಅಲ್ಲೇ ಶವ ಸಂಸ್ಕಾರ ಮಾಡೋದು. ಆಗ ಅಲ್ಲಿ ಅವ್ರು ಒಪ್ಪಲಿಲ್ಲ, ನಿನ್ನ ಅಮ್ಮನನ್ನ ಇಲ್ಲಿ ಶವ ಇದು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ, ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಂತೇಳಿ ಆಗ ಕೂಡ ಅವರು ಬಿಡ್ಲಿಲ್ಲ. ಈ ರೀತಿಯಾಗಿ ಸ್ವಲ್ಪ ಮನಸ್ಸಿಗೆ ನೋವಾಯ್ತು, ಅಲ್ಲೇ ದೇವರನ್ನು ಇಲ್ಲಿ ದಿನ ನೋಡುವಂತಿಲ್ಲ ಅಥವಾ ಈ ಅರ್ಚಕರು ನಮ್ಮನ್ನು ಬಿಡುವುದಿಲ್ಲ ದೇವಸ್ಥಾನಕ್ಕೊಳಗೆ ಹೋಗ್ಲಿಕ್ಕೆ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮನಸ್ಸಲ್ಲಿ ನೋವಾಗಿ, ಸರಿ ದೇವರನ್ನು ಯಾವತ್ತು ನೋಡ್ಬೇಕಾದ್ರೆ ಕೆಲವರು ಹೇಳಿದ್ರು ನೀವು ಇಷ್ಟು ಕಷ್ಟ ಬಿಡಬೇಕು ಪೂರಿಯಲ್ಲಿ ಇದ್ರೆ, ನೀವು ಬೃಂದಾವನಕ್ಕೆ ಹೋದ್ರೆ ಯಾವತ್ತು ದೇವರನ್ನು ನೋಡ್ತಾ ಇರ್ಬೋದು, ಬೃಂದಾವನದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಎಲ್ಲರನ್ನು ಬಿಡ್ತಾರೆ, ಆರಾಮವಾಗಿ ನಿನ್ನಲ್ಲಿ ಕೃಷ್ಣನ ದೇವಸ್ಥಾನ ಬಿಡಬೇಕು, ಆದಷ್ಟಿದೆ ನೀನು ದರ್ಶನ ಮಾಡಿಕೊಳ್ಬಹುದು ಅಂತೇಳಿ. ಹಾಗೆ ಅಲ್ಲಿ 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 ದರ್ಶನ ಮಾಡ್ತಾ ಇರ್ತಾನೆ ಎಲ್ಲ ದೇವಸ್ಥಾನಗಳಲ್ಲಿ. ಆದ್ರೆ ರಥಯಾತ್ರೆ ಸಮಯ ಬಂದಾಗ ಮತ್ತೆ ಅವನಿಗೆ ಜಗನ್ನಾಥ ನೆನಪಾಗ್ತದೆ, ಜಗನ್ನಾಥ ನೆನಪಾಗಿ ನಾ ಮತ್ತೆ ಅಲ್ಲಿಂದ ಹೊರಡ್ತಾನೆ. ಒಂದು ಜಗನ್ನಾಥ ರಥಯಾತ್ರೆ ಬರ್ತಾ ಉಂಟು, ನಾನು ಜಗನ್ನಾಥನ ನೋಡ್ಬೇಕು ಅಂತೇಳಿ ಅಲ್ಲಿಂದ ಹೊರಟ್ರು ಕೂಡ ಆ ರಥಯಾತ್ರೆ ಸಂದರ್ಭಕ್ಕೆ ಬರುವಾಗ ಹತ್ತಿರ ಬರುವಾಗ ಈ ಸಾಲ್ಬೇಗನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಊರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ತುಂಬಾ ಪ್ರಖ್ಯಾತವಾದ ಹಾಡು, ಈಗ ಕೂಡ ಅವನು ಹಾಡಿದ ಹಾಡುಗಳೆಲ್ಲ ಜಗನ್ನಾಥಪುರಿಯಲ್ಲಿ ಭಜನ ಮಂಟಪ ಅಂತ ಉಂಟು, ಆ ಭಜನ ಮಂಟಪದಲ್ಲಿ ಈಗ ಕೂಡ ಅದೊಂದು ಭಜನೆಯಲ್ಲಿ ಹಾಡ್ತಾ ಇರ್ತಾರೆ ಒಳ್ಳೊಳ್ಳೆ ಹಾಡುಗಳು. ಅದರಲ್ಲೊಂದು ಹಾಡು ಜಗಬಂಧು ಹೇ ಗೋಸಾಯಿ ಅಂತೇಳಿ ಒಂದು ಚಂದದ ಹಾಡು. ಜಗನ್ನಾಥ ಸ್ವಾಮಿನವ ರಿಕ್ವೆಸ್ಟ್ ಮಾಡ್ತಿದ್ದಾನೆ ಆ ಹಾಡಲ್ಲಿ, ಏ ಜಗನ್ನಾಥ ನಿನ್ನ ಪಾದ ಪದ್ಮಗಳನ್ನು ಬಿಟ್ಟು ನಮ್ಗೆ ಬೇರೆ ಆಶ್ರಯ ಇಲ್ಲ, ದಯವಿಟ್ಟು ನೀನು ಎಲ್ಲೂ ಹೋಗ್ಬೇಡಪ್ಪ, ನಾನು ಬರುವರೆಗೆ ಇರು ಅಂತೇಳಿ. ನಿಮ್ಮ ಅಣ್ಣ ಸ್ವಲ್ಪ ಮುಂದೆ ಹೋಗ್ತಿದ್ದಾನೆ, ಅಲ್ಲಿ ಏನಂದ್ರೆ ಬಲರಾಮನ ರಥ ಮುಂದೆ ಹೋಗ್ತಾ ಇರ್ತದೆ, ಮುಂಚೆ ಬಲರಾಮ ಹೋಗ್ತಾ ಇರ್ತಾನೆ, ಆಮೇಲೆ ಸುಭದ್ರಾಳು ಹೋಗ್ತಿರ್ತಾಳೆ, ತಂಗಿ ಹೋಗ್ತಿರ್ತಾಳೆ ಜಗನ್ನಾಥಂದು, ಆಮೇಲೆ ಹಿಂದಿಗಡೆ ಜಗನ್ನಾಥ ಬರ್ತಾ ಇರ್ತಾನೆ. ಸೊ ಇವ ದೂರದಲ್ಲಿ ಹಾಡ್ತಿದ್ದಾನೆ ಜಗಬಂಧು ಹೇ ಗೋಸಾಯಿ ಅಂತ ಒಂದು ಹಾಡಲ್ಲಿ, ನೀನು ಮಾತ್ರ ನೀನು ಹೋಗ್ಬೇಡ, ನಾನು ಬರುವವರೆಗೆ ಇರು ಅಂತೇಳಿ. ಎಷ್ಟೋ ಸುಮಾರು 750 ಇದು ಎಷ್ಟು ಮೈಲುಗಳಷ್ಟು ದೂರದಲ್ಲಿದ್ದಾನೆ. ಕ್ರೋಶ್ ಕ್ರೋಶ್ ಅಂತ ಹೇಳಿದ್ರೆ ಒಂದು ಕ್ರೋಶ್ ಅಂತ ಹೇಳಿದ್ರೆ ಎರಡು ಕಾಲು ಮೈಲು
750 ಕ್ರೋಶ್ ಅಂದ್ರೆ 1500 ಮೈಲುಗಳಷ್ಟು ದೂರದಲ್ಲಿ ಇದ್ದೇನೆ ಸ್ವಾಮಿ, ನೀನು ನಾ ಬರೋರಿಗೆ ಇರು, ನಾನ್ ಬರ್ತೇನೆ, ಹೇಗಾದ್ರೂ ಮಾಡಿ ಬರ್ತೇನೆ, ಬೇಗ ಬರ್ತೇನೆ, ನೀನು ಹೋಗ್ಬೇಡಪ್ಪ ಅಂತೇಳಿ ಹೇಳ್ತಿದ್ದಾನೆ. ಹಾಗೆ ಹಾಡ್ತಾ ಬರ್ತಾನೆ, ನೀನ್ ನಂದಿಘೋಷದಲ್ಲಿರು. ನಂದಿಘೋಷ ಅಂತ ಹೇಳಿದ್ರೆ ಜಗನ್ನಾಥ ರಥದ ಹೆಸರು. ನಿನ್ ನಂದಿಘೋಷದಲ್ಲಿರು, ನಾವು ಬರೋರಿಗೆ ಅಲ್ಲೇ ನಿಂತಿರುತ್ತೇವೆ. ಅಲ್ಲಲ್ಲೂ ಆರೋಗ್ಯ ಕೂಡ ಅಷ್ಟೊಂದು ಸಹಕಾರ ಮಾಡಲಿಲ್ಲ, ಆದ್ರೂ ಹೇಗಾದ್ರೂ ಜಗನ್ನಾಥ ನೋಡ್ಬೇಕು ಅಂತೇಳಿ ಹೊರಡ್ತಾನೆ ಜಗನ್ನಾಥ. ಇವ ಬರುವವರೆಗೆ ಅದೆಷ್ಟೋ ದಿನಗಳ ಕಾಲ ಇವನು ಗುಡಿಸಲು ಮುಂದೆ ರಥ ನಿಂತು ಬಿಟ್ಟಿದೆ. ಅಲ್ಲಿರೋ ರಾಜ ಏನೇನೋ ಪ್ರಯತ್ನ ಮಾಡ್ತಿದ್ದಾನೆ ರಥವನ್ನು ಮೂವ್ ಮಾಡಲಿಕ್ಕೋಸ್ಕರ, ರಥವನ್ನು ಮತ್ತೆ ಚಾಲನೆ ಮಾಡಲಿಕ್ಕೋಸ್ಕರ ಆನೆಗಳನ್ನು ತಗೊಂಡು ಬರ್ತಿದ್ದಾನೆ, ಮತ್ತೆ ದೊಡ್ಡ ದೊಡ್ಡ ಯೋಧರನ್ನು ತಗೊಂಡು ಬರ್ತಿದ್ದಾನೆ, ಮಲ್ಲರನ್ನು ತಗೊಂಡು ಬರ್ತಾನೆ. ಏನು ಮಾಡಿದ್ರು ಜಗನ್ನಾಥ ಸ್ವಲ್ಪ ಕೂಡ ಅಲ್ಲಿಂದ ಮೂವ್ ಆಗಲಿಲ್ಲ. ಜಗನ್ನಾಥ ರಥ ಅವನ ಆ ಬಲಗಂಡಿ ಅಂತ ಒಂದು ಜಾಗದಲ್ಲಿ ನಿಂತು ಬಿಟ್ಟಿದೆ. ತಾನು ತನ್ನ ಭಕ್ತರಿಗೋಸ್ಕರ ಕಾದು ನಿಂತಿದ್ದಾನೆ, ಅವ ವೃಂದಾವನದಿಂದ ಹೊರಡಿದ್ದಾನೆ, ಇನ್ನು ಬರಲಿಲ್ಲ. ಅವನು ಬರುವಷ್ಟರಲ್ಲಿ ನಾನು ಇಲ್ಲಿರ್ತೇನೆ ಅಂತೇಳಿ ಭಗವಂತ ನಿಶ್ಚಯದಲ್ಲಿ ನಿಂತು ಬಿಟ್ಟಿದ್ದಾನೆ. ನಾನು ಅವನನ್ನು ನೋಡಬೇಕು, ನನಗೋಸ್ಕರ ಅವ ಕಾದಿದ್ದಾನೆ, ನಾನು ಅವನಿಗೋಸ್ಕರ ಕಾಯಬೇಕು ಅಂತೇಳಿ ದೇವರು ಅಲ್ಲೇ ನಿಂತು ಬಿಟ್ಟಿದ್ದಾನೆ. ಅದು ನಿಜವಾದ ಭಕ್ತಿ ಅಂತೇಳಿ ದೇವರು ತಾನು ಎಲ್ಲ ಅವನ ಸ್ವೀಕಾರ ಮಾಡುವ ಪೂಜೆ ಪುರಸ್ಕಾರಗಳೆಲ್ಲ ರಥದಲ್ಲೇ ಸ್ವೀಕಾರ ಮಾಡ್ತಾನೆ. ಅಲ್ಲಿಂದ 12 ಗುಂಡಿಚ ಅಂತೇಳಿ ಸ್ವಲ್ಪ ದೂರ ಉಂಟಷ್ಟೇ, ಅಲ್ಲಿ ಹೋಗದೆ ಏನು ಮಾಡಿದ್ರು ಅಲ್ಲಿಂದ ಹೋಗ್ಲಿಲ್ಲ ರಥ. ತಾನು ಸಾಲ್ಬೇಗ ಅಲ್ಲಿಗೆ ಬಂದ್ಮೇಲೆ ಮತ್ತೆ ಜಗನ್ನಾಥನ ನೋಡಿ ಹಾಡಿದ ಮೇಲೆ ಆಮೇಲೆ ಜಗನ್ನಾಥ ಯಾವುದೇ ಸಹಾಯ ಇಲ್ಲದೆ ತನ್ನಕ್ಕೆ ತಾನೇ ತನ್ನ ಗುಂಡಿಚ ಮಂದಿರಕ್ಕೆ ರಥ ಮೂವ್ ಆಗ್ತದೆ, ರಥ ಚಲಿಸ್ತದೆ. ಹಾಗೆ ಸಾಲ್ಬೇಗ ಬೇರೆ ಒಂದು ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದವಾದ್ರೂ ಕೂಡ ತಾನು ಜಗನ್ನಾಥನ ಕರುಣೆಗೆ ಪಾತ್ರನಾಗಿದ್ದಾನೆ. ಅದೇ ಜಗನ್ನಾಥ ನಮ್ಮ ಮಂಗಳೂರಲ್ಲಿ ಇದ್ದಾನೆ ಹುಡುಕಿನ ಹತ್ರ. ಸೊ ನೀವು ಕೂಡ ಪ್ರತಿಯೊಬ್ಬರು ಕೂಡ ಅವನೊಂದು ಕರುಣೆಗೆ ಪಾತ್ರರಾಗಬೇಕು. ಅದಕ್ಕೆ ಮುಂಚೆ ನಾವೆಲ್ಲರೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರಿನಾಮದ ಸ್ಮರಣೆಯನ್ನ ದಿನ ಮಾಡಬೇಕು. ಹರಿನಾಮದ ಸ್ಮರಣೆ ಮಾಡಿ ಆಮೇಲೆ ಭಕ್ತರ ಒಂದು ಸಹಾಯವನ್ನ ಮಾರ್ಗದರ್ಶನವನ್ನು ತಗೊಳ್ಬೇಕು. ಭಕ್ತರ ಮಾರ್ಗದರ್ಶನವನ್ನು ತಗೊಂಡು ಭಕ್ತಿ ಮಾಡೋ ಒಂದು ವಿಧಾನವೇನು ಅಂತೇಳಿ ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಂಡು ನಾವು ಕೂಡ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು, ಇದರಲ್ಲಿ ಏನು ಭಕ್ತರಾಗುದು ಅಂತ ಹೇಳಿದ್ರೆ ಜೀವನದಲ್ಲಿ ಇದು ಕಷ್ಟದ ವಿಷಯ ಅಲ್ಲ, ತುಂಬಾ ಸುಲಭವಾದ ವಿಷಯ. ಸೊ ಆ ಒಂದು ಒಳ್ಳೆ ಜೀವನವನ್ನ ಭಕ್ತಿಯುಕ್ತವಾಗಿ ಭಗವಂತನ ಸೇವೆ ಮಾಡುತ್ತಾ ಅವನ ಒಂದು ಪ್ರೀತಿಗೆ ಪಾತ್ರರಾಗಿ ಅವನ ಒಂದು ಅನುಗ್ರಹಕ್ಕೆ, ನಾವು ಮುಸ್ಲಿಂ ಕುಲದಲ್ಲಿ ಹುಟ್ಟಿಲ್ಲ, ನಾವಿನ್ನು ನಾವು ಸ್ವಲ್ಪ ಭಾಗ್ಯವಂತರು ಇನ್ನು ಹೇಳೋದಾದ್ರೆ, ನಾವು ಹಿಂದೂಗಳಾಗಿ ಹುಟ್ಟಿದ್ದೇವೆ, ನಾವು ಅದಲ್ಲದೇ ಒಳ್ಳೆ ಭಕ್ತಿಗೆ ಅನುಕೂಲವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ. ಸೊ ನಾವು ಕೂಡ ಅವನೊಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು, ಅವನೊಂದು ಕರುಣೆಗೆ ನಾವು ಕೂಡ ಪಾತ್ರರಾಗಬೇಕು. ಒಂದ್ಸಲ ತ್ಯಾಗರಾಜರಲ್ಲ ಅಲ್ಲೂರಿ ವೆಂಕಟಾದ್ರಿ ಸ್ವಾಮಿ ಅಂತೇಳಿ ಅವರು ಒಮ್ಮೆ ವರದರಾಜ್ ಹೋಗ್ತಾ ಇದ್ದಾನೆ ರಥದಲ್ಲಿ. ವರದರಾಜನ ರಥೋತ್ಸವ ಬಂದು ಮೇ ತಿಂಗಳಲ್ಲಿ ನಡೀತದೆ, ಹೆಚ್ಚಾಗಿ ವೈಶಾಖ ಪೌರ್ಣಿಮದಲ್ಲಿ ನಡೀತದೆ. ವೈಶಾಖ ಪೌರ್ಣಿಮ ಅಂತ ಹೇಳಿದ್ರೆ ಆ ಹಗಲೊತ್ತು ನಡೀತದೆ, ರಾತ್ರಿ ಹೊತ್ತು ನಡೆಯಲ್ಲ. ಒಳ್ಳೆ ಬಿಸಿಲಿರ್ತದೆ, ಒಳ್ಳೆ ಬಿಸಿಲಿಗೆ ಭಕ್ತರು ಏನ್ ಮಾಡ್ತಾರೆ, ರಥವನ್ನು ಬೇಗ ಬೇಗ ಎಳೆದುಕೊಂಡು ಹೋಗ್ತಾರೆ. ಬೇಗ ಬೇಗ ಎಳೆದುಕೊಂಡು ಹೋಗುವಾಗ ಈ ಅಲ್ಲೂರಿ ವೆಂಕಟಾದ್ರಿ ಸ್ವಾಮಿ ಹೇಳ್ತಾರೆ, ಆ ಭಕ್ತರು ಹೇಳ್ತಾರೆ, ಏ ವರದರಾಜ ಯಾಕಪ್ಪ ಓಡ್ತಿದ್ಯಾ ಅಂತೇಳಿ. ಯಾಕೆ ಓಡ್ತಿದ್ದಿ, ತೆಲುಗಿನಲ್ಲಿ ಹೇಳ್ತಾರೆ, ನಿಲ್ಲಿಸಿ ಮಾತಾಡಬಹುದ ನೀಲವರ್ಣೋಡ ಅಂತೇಳಿ. ಏ ಸ್ವಲ್ಪ ಹೊತ್ತು ನಿಂತು ಮಾತಾಡೋಗ್ಬೋದಲ್ಲ, ಯಾಕೆ ಓಡ್ತಿದ್ದಿ, ನೀನೇನೋ ಯುವಕ, ನಾನೇನೋ ವಯಸ್ಸಾದವ, ನಿನ್ನಷ್ಟು ಸ್ಪೀಡಿಗೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಹೊತ್ತು ನಿಂತು ಮಾತಾಡಿಕೊಂಡು ಹೋಗ್ಬೋದಲ್ಲ ಅಂತ ಕೇಳುವಾಗ ರಥ ಅಲ್ಲೇ ನಿಲ್ತದೆ. ರಥ ನಿಂತು ವರದರಾಜ ಸ್ವಾಮಿ ಅವನನ್ನು ನೋಡಿ ಸ್ವಲ್ಪ ಹೊತ್ತು ನಕ್ಕು ಆಮೇಲೆ ಮುಂತೆ ಹೋಗ್ತಾರೆ. ಹಾಗೆ ಭಗವಂತನ ಒಂದು ಅನುಗ್ರಹವನ್ನು ಪಡೆಯುವ ಒಂದು ವಿಧಾನ, ಅವನನ್ನು ಪ್ರೀತಿಸುವ ವಿಧಾನ ಕೇವಲ ಭಗವಂತ ಸುಲಭವಾದ ಮಾರ್ಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ಕೊಟ್ಟಿದ್ದಾರೆ. ಕೇವಲ ಹರಿನಾಮ ಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನಿತ್ಯ ಭಗವಂತನ ಸ್ಮರಣೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಕೇಳ್ತಿದ್ದೆ. ನಿಮ್ಮೆಲ್ಲರಲ್ಲೂ ನಾವು ವಿನಂತಿ ಮಾಡ್ಕೊಂಡಿದ್ದೆ. ಶ್ರೀಲ ಪ್ರಭುಪಾದಕಿ ಜಯ, ಶ್ರೀಲ ಗುರುದೇವ್ ಕಿ ಜಯ, ಮಂಗಳೂರು ಭಕ್ತವೃಂದಕಿ ಜಯ.